ನಮಸ್ಕಾರ ಎಲ್ರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹದಿಮೂರನೇ ವಾರದ ವಾರದ ಪಂಚಾಯಿತಿಯ ಸಮಯ ಸೊ ಈ ಸಮಯದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ ಜೊತೆಗೆ ಈ ವಾರದ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ ಈ ವಾರದ ಕಿಚ್ಚಿನ ಮೆಚ್ಚುಗೆ ಚಪಾಳಿಯನ್ನ ಯಾರು ಪಡ್ಕೊಳ್ತಾರೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿಕೊಂಡು ಮಾಡಿ ಇನ್ನು ಈ ವಾರದ ಎಲಿಮಿನೇಷನ್ ಬಗ್ಗೆ ನಿಮಗೆ ಮಾಹಿತಿಗಳು ಮೊದಲೇನೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಸಿಗ್ತವೆ ಟೆಲಿಗ್ರಾಮ್ ಹಾಗೆಯೇ ವಾಟ್ಸಪ್ ಚಾನಲ್ನ ಲಿಂಕ್ ಅಲ್ಲಿ ನೀವು ಜಾಯ್ನ್ ಆಗಬಹುದು ಸೊ ಇವಾಗ ವಿಷಯಕ್ಕೆ ಬರೋಣ ಈ ವಾರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂತಹ ಮೂರು ಜನ ಸ್ಪರ್ಧಿಗಳನ್ನು ಕನ್ಸಿಡರ್ ಮಾಡೋದಾದ್ರೆ ಒಂದು ಕಾರ್ತಿಕ್ ಮಹೇಶ್ ಮತ್ತೊಂದು ವಿನಯ್ ಗೌಡ ಹಾಗೆ ತುಕಾಲಿ ಸಂತೋಷ್ ಈ ಮೂವರ ಹೆಸರುಗಳು ಈ ವಾರ ಸದ್ಯ ಟಾಪ್ ಲಿಸ್ಟ್ ಅಲ್ಲಿ ಇರುವಂಥದ್ದು ಕಿಚ್ಚಿನ ಮೆಚ್ಚುಗೆ ಚಪಾಳಿಯನ್ನು ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಮೊದಲನೇದಾಗಿ ವಿನಯ್ ಗೌಡ ಅವರು ಈ ವಾರ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಸಿಕ್ಕಿರುವಂತಹ ಎಲ್ಲ ಟಾಸ್ಕ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಈ ವಾರ ಎಲ್ಲೂ ಕೂಡ ಜಗಳನ್ನ ಮಾಡಿಲ್ಲ ಹಾಗಂದ ಮಾತ್ರಕ್ಕೆ ಸುಮ್ಮನೆ ಇದ್ದಾರೆ ಅಂತಲ್ಲ ಯಾವ ವಿಷಯದಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ ಕೂಡ ಸೊ ಹೀಗಾಗಿ ಈ ವಾರ ತುಂಬಾನೇ ಸ್ಟ್ಯಾಂಡೌಟ್ ಆಗಿದ್ದಾರೆ ವಿನಯ್ ಗೌಡ ಅವರು ಬಟ್ ಅವ್ರು ಮಾಡ್ಕೊಂಡಿರುವಂತಹ ಒಂದೇ ಒಂದು ಅಡ್ವರ್ಟ್ ಏನಪ್ಪಾ ಅಂತ ಹೇಳಿದ್ರೆ ತನಿಷ್ ಅವರು ಕ್ಯಾಪ್ಟನ್ ಆಗಿದ್ರು ಹಾಗೆಯೇ ಈ ಸಮಯದಲ್ಲಿ ಮೈಕಲ್ ಮತ್ತು ವಿನಯ್ ಇಬ್ಬರು ಕೂಡ ನಿದ್ದೆ ಮಾಡಿದ್ರು ಆ ಸಮಯದಲ್ಲಿ ತನಿಷ್ ಅವರು ಬಂದು ಒಂದು ಪನಿಷ್ಮೆಂಟನ್ನು ಕೊಟ್ಟಿದ್ರು ಆ ಪನಿಷ್ಮೆಂಟ್ ಗೆ ಒಂದು ಸ್ವಲ್ಪನು ಬೆಲೆನೂ ಕೊಟ್ಟಿಲ್ಲ ಕ್ಯಾಪ್ಟನ್ಸಿಗೂ ಕೂಡ ಬೆಲೆನ ಕೊಟ್ಟಿಲ್ಲ ಅವರು ಸೊ ಕ್ಯಾಪ್ಟನ್ ಆಗಿರುವಂತಹ ತನಿಷ್ ಅವರ ಮಾತನ್ನ ಅವರು ಕ್ಲೀನ್ ಆಗಿ ತಿರಸ್ಕರಿಸಿದ್ರು ಈ ಒಂದು ವಿಷಯವನ್ನು ಹೊರತುಪಡಿಸಿದರೆ ಈ ವಾರ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ವಿನಯ್ ಗೌಡ ಅವರಿಗೆ ಸಿಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಇನ್ನು ಕಾರ್ತಿಕ್ ಮಹೇಶ್ ಈ ವಾರ ತುಂಬಾ ಸೂಪರ್ ಬಾಗ್ ಆಡಿದ್ದಾರೆ ಅಷ್ಟೇ ಅಲ್ಲದೆ ತನ್ನಿಂದ ಸಂಗೀತನ ಮೈನಸ್ ಮಾಡಿದ್ರೆ ತಾನು ಝೀರೋ ಅಂತ ಹೇಳಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ ಹಾಗೆಯೇ ಆ ರೀತಿಯಾಗಿ ಅಂದ್ಕೊಂಡಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ಕೂಡ ಅವರು ಇವಾಗ ಪ್ರೂವ್ ಮಾಡಿ ತೋರಿಸಿದ್ದಾರೆ ಸಂಗೀತ ಇಲ್ಲದೆ ಇದ್ದರೂ ಕೂಡ ತಾನು ಝೀರೋ ಅಲ್ಲ ಹೀರೋ ಹಾಗೆ ಆಗ್ತೀನಿ ಅಂತ ಹೇಳಿ ಟಾಸ್ಕ್ ಅಲ್ಲಿ ಸೂಪರ್ ಬಾಗ್ ಆಡಿದ್ದಾರೆ ಅಡುಗೆ ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಮನೆಯವರ ಎಲ್ಲರ ಜೊತೆ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ರೀಸನ್ ಕೊಡುವಾಗ ಕೂಡ ಸರಿಯಾದ ರೀಸನ್ ಅನ್ನ ಕೊಡ್ತಾ ಇದ್ರು ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಸಲ ಆನ್ ಡಾಟ್ ಇದ್ರು ಅಂತಾನೆ ಹೇಳಬಹುದು ಎಲ್ಲ ಕಾರಣಗಳಿಂದಾಗಿ ಮನೆಯವರೇನೆ ಎಲ್ಲರೂ ಕೂಡ ಒಮ್ಮತದಿಂದ ಕಾರ್ತಿಕ್ ಮಹೇಶ್ ಅವರು ಈ ವಾರದ ಉತ್ತಮ ಅಂತ ಕೂಡ ಒಪ್ಕೊಂಡಿದ್ದಾರೆ ಅದು ಕೂಡ ಒಬ್ರು ಇಬ್ಬರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಇವರನ್ನೇ ಈ ವಾರದ ಉತ್ತಮ ಅಂತ ಕನ್ಸಿಡರ್ ಮಾಡಿ ಈ ವಾರದ ಉತ್ತಮ ಪದಕವನ್ನ ಇವರೇನೆ ಗಳಿಸ್ಕೊಂಡಿದ್ದಾರೆ ಸೊ ಇಷ್ಟು ಸೂಪರ್ ಆಗಿ ಆಡಿರುವಂತಹ ಕಾರ್ತಿಕ್ ಅವರಿಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂತಹ ಸಾಧ್ಯತೆ ಇದೆ ಈ ರೀತಿಯಾಗಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ಎರಡು ಬಾರಿ ಕಿಚ್ಚನ ಚಪ್ಪಾಳೆಯನ್ನ ಪಡ್ಕೊಂಡಂತಹ ಲೀಸ್ಟ್ ಗೆ ಇವರು ಕೂಡ ಆ್ಯಡ್ ಆಗ್ತಾರೆ ಇನ್ನು ತುಕಾಲಿ ಸಂತೋಷ್ ಅವರು ಈ ವಾರ ಇವರಿಗೆ ಸಿಕ್ಕಿರುವಂತಹ ಎಲ್ಲ ಆಪರ್ಚುನಿಟೀಸ್ ಗಳನ್ನ ತುಂಬಾನೇ ಚೆನ್ನಾಗಿನೇ ಯೂಸ್ ಮಾಡಿಕೊಂಡ್ರು ತುಂಬಾನೇ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಓವರ್ ಆಲ್ ಆಗಿ ಈ ವಾರ ಇವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಎಲ್ಲರ ಜೊತೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡು ತುಂಬಾನೇ ಸೂಪರ್ ಬಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿದ್ರು ಸಖತ್ ಎಂಟರ್ಟೈನ್ಮೆಂಟ್ ಜೊತೆಗೆ ಟಾಸ್ಕ್ ಕೂಡ ಪರ್ಫಾರ್ಮೆನ್ಸ್ ಇತ್ತು ಹೀಗಾಗಿ ಇವರಿಗೂ ಕೂಡ ಕಿಚ್ಚಿನ ಮೆಚ್ಚುಗೆ ಚಪಾಳೆ ಸಿಗುವಂತಹ ಸಾಧ್ಯತೆಗಳು ಇದಾವೆ ಆದ್ರೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ವಾರದ ಕಿಚ್ಚಿನ ಮೆಚ್ಚುಗೆ ಚಪಾಳೆ ವಿನಯ್ ಗೌಡ ಅವರಿಗೆ ಸಿಗುತ್ತೆ ಅಂತ ಮಾಹಿತಿ ಇದೆ ಬಟ್ ಕನ್ಫರ್ಮ್ ಆಗಿಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚಿನ ಚುಗೆ ಚಪ್ಪಾಳೆ ಯಾರಿಗೆ ಸಿಗಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್